ನಾನು ಇಂಥ ಸಿನಿಮಾಗಳ ಕುರಿತು ಮೆಚ್ಚುಗೆ ಯಾಕೆ ಅಂತ ಮಾತಾಡಬೇಕು, ಯಾಕಂದರೆ ನಾವು ಅಭಿವ್ಯಕ್ತಿ ಸಂವಹನಕ್ಕಿರುವಂಥ ಪ್ರಬಲ ವೇದಿಕೆ ಇದು, ಪರಿಣಾಮಕಾರಿ ವೇದಿಕೆ ಅಂತ ಯಾವತ್ತೂ ಯೋಚನೆ ಮಾಡ್ಕೊಂಡಿರೋದು. ಒಂದು ಚಿತ್ರ ಮಾಡಬಹುದಂಥ ಕೆಲಸ ಒಂದು 100 ವರ್ಷಗಳ ಒಂದು ಕಾಲಘಟ್ಟದ ದಾಖಲೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿದ್ದೀನಿ. ಒಂದು ಚಿತ್ರ ಒಂದು 100 ವರ್ಷ ಬದುಕುತ್ತೆ ಅಂತ ಹೇಳಿದ್ರೆ, ಆ 100 ವರ್ಷಗಳಲ್ಲಿ ಒಂದು ಕಾಲಘಟ್ಟದಲ್ಲಿ ಯಾವ ನಿರ್ದೇಶಕರು ಯಾವ ನಿಲುವನ್ನು ತಳೆದ್ರು, ಮತ್ತು ಹೇಗೆ ಆ ಸಮಕಾಲೀನ ಪರಿಸ್ಥಿತಿಗಳಿದ್ವು, ಅದರ ಸ್ಥಿತಿಗತಿಗಳೇನು, ಸಾಮಾಜಿಕ ಸ್ಥಿತಿಗತಿಗಳೇನು, ಇವುಗಳನ್ನು ದಾಖಲಾಗುವಂಥ ಭಾಳ ಒಳ್ಳೆಯ ಕೆಲಸ ಒಂದು ಸಿನಿಮಾ ಮುಖಾಂತರ ಆಗುತ್ತೆ. ಹಾಗಾಗಿ ಈ ಮಾಧ್ಯಮದ ಬಗ್ಗೆ ತುಂಬ ಒಂದು ಬೆರಗುಗಣ್ಣಿನಿಂದ ಜನ ನೋಡ್ತಿರ್ತಾರೆ. ಯಾಕೆ ಅಷ್ಟೊಂದು ಆಕರ್ಷಣೆ, ಅಷ್ಟೊಂದು ಆಸ್ಥೆ ಅಂತ ಹೇಳಿದ್ರೆ, ಕುಮಾರರು ಮಾಡುವಂಥ ಅಂದರೆ ಅವರು ಮಾಧ್ಯಮ ಬಳಕೆ ನನಗೆ ಹೆಚ್ಚು ಮೆಚ್ಚುಗೆ. ಒಂದು ಮಾಧ್ಯಮವನ್ನು ಹೇಗೆ ಬಳಕೆ ಮಾಡಬೇಕು ಅಂತ ಯಾವಾಗಲೂ ಎಲ್ಲೆಲ್ಲಿಯೂ ಹೋಗಿ ನಾವು ಉಪನ್ಯಾಸ ಮಾಡ್ತಿರ್ತೇವೆ, ಅಂಥ ಉಪನ್ಯಾಸಕ್ಕೆ ಪೂರಕವಾಗಿ ಕುಮಾರರು ಈ ಮಾಧ್ಯಮ ಬಳಕೆ ಮಾಡ್ಕೊಂಡಿರೋದೇ ನನಗೆ ಹೆಚ್ಚು. ಈ ಹಿಂದಿನವರ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಇರ್ಬೋದು, ಅಥವಾ ಈಗಿನ ಕ್ರಿಟಿಕಲ್ ಕೀರ್ತನೆಗಳು ಅಂದರೆ ಸಮಕಾಲೀನ ಪ್ರಜ್ಞೆಯಲ್ಲಿ ಇರ್ಬೋದಾದಂಥ ಅಷ್ಟು ಸಂಕೀರ್ಣತೆಯನ್ನು ಅವರು ಕೀರ್ತನೆಗೆ ಹೇಗೆ ಅನ್ವಯಿಸಿ ಹೇಳ್ತಿದ್ದಾರೆ ಅಂತ, ಇದನ್ನು ಬರೀ ಶೀರ್ಷಿಕೆಯನ್ನೇ ಹಿಡಿದು ಅಹೋರಾತ್ರಿ ಮಾತಾಡೋಷ್ಟು ಕೆಲಸ ಅಂದರೆ ಅಷ್ಟೊಂದು ಸರಕು ಇದಕ್ಕಿದೆ. ಅವರು ಆಯ್ಕೆ ಮಾಡ್ಕೊಂಡಂಥ ಶೀರ್ಷಿಕೆಯೇ ಅಂಥದ್ದು. ಆ ಶೀರ್ಷಿಕೆಯಲ್ಲಿ ಕ್ರಿಟಿಕಲ್ ಕೀರ್ತನೆಗಳು ಅಂತ ಹೇಳ್ಕೊಂಡಿದ್ದಾರೆ ಅವರು. ಅಂದರೆ ಬದುಕು ಕೂಡ ಎಷ್ಟು ಸಂಕೀರ್ಣವಾಗಬಹುದು, ಅಂದರೆ ಈ ಪ್ರಚಲಿತ ವಿದ್ಯಮಾನ ಜ್ವಲಂತ ಸಮಸ್ಯೆಗಳು ಇವೆಲ್ಲ ಎಷ್ಟು ಸಂಕೀರ್ಣವಾಗಿದೆ, ಜಟಿಲಮಯವಾಗಿದೆ ಅನ್ನೋದನ್ನು ಅವರು ಕ್ರಿಟಿಕಲ್ ಕೀರ್ತನೆಗಳು ಶೀರ್ಷಿಕೆಯಲ್ಲಿ ಹೇಳ್ತಾ ಹೊರಟಿದ್ದಾರೆ ಅಂತ ಹೇಳಿದರು. ಆಮೇಲೆ ಇತ್ತೀಚೆಗೆ ಒಂದು ನಾವು ರೈತರ ಆತ್ಮಹತ್ಯೆ ನೋಡ್ಕೊಳ್ಬೋದು, ಅಥವಾ ಇದ್ರ ಮುಖಾಂತರ ಬೆಟ್ಟಿಂಗ್ ಮುಖಾಂತರ ಆಗ್ಬೋದಾದಂಥ ಅಷ್ಟು ಆತ್ಮಹತ್ಯೆಗಳನ್ನು ಗಮನಿಸ್ಬೋದು. ಯಾರಾದರೂ ಸರಿ, ಅವರ ಭಾವನೆ ಇದೆಯಲ್ಲ, ಆ ಭಾವನೆಗೆ ನಾನು ಒಂದು ಮಾಧ್ಯಮ ಮುಖಾಂತರ ಕೈಗನ್ನಡಿ ಆಗ್ತೀನಿ, ನಿಲುಗನ್ನಡಿ, ಕೈಗನ್ನಡಿ ಅಷ್ಟೇ ಅಲ್ಲ, ನಿಲುಗನ್ನಡಿ ಆಗ್ತೀನಿ ಅಂತ ಕ್ರಿಟಿಕಲ್ ಕೀರ್ತನೆಗಳನ್ನು ಅವರು ಬಳಕೆ ಮಾಡ್ಕೊಂಡಿರೋದು ನನಗೆ ಕುಮಾರರಿಗೆ ಪ್ರಶಂಸೆಯನ್ನು ಕೊಡಬೇಕು ಅಂತ ನನಗೆ ಅನಿಸುತ್ತೆ. ಸಾಮಾನ್ಯವಾಗಿ ನಾವು ಸಿನಿಮಾ ಮಾಡಿದ ತಕ್ಷಣ ನಮ್ಮನ್ನು ನೋಡಿ ಬಂದು ನೋಡಿ, ನಮ್ಮನ್ನು ಬಂದು ನೋಡಿ ಅಂತ ನಾವು ಯಾವಾಗಲೂ ಹೇಳ್ತಿರ್ತೀವಿ. ಆದರೆ ನಮ್ಮನ್ನು ಬಂದು ನೋಡಿ ಹೇಳೋದಕ್ಕಿಂತ ನೀವು ಸಿನಿಮಾದ ಅಡಕವನ್ನು ಬಂದು ಗಮನಿಸಿ ನೋಡಿ, ಇದರಿಂದ ಪ್ರಾಯ ಏನಾದರೂ ಒಂದಿಷ್ಟು ಬೋಧೆ, ಜ್ಞಾನ ಬೋಧೆ ಸಿಗ್ಬೋದು, ನಾವು ಒಂದಿಷ್ಟು ಸತರ್ಕರಾಗ್ಬೋದು, ನಾವು ಒಂದಿಷ್ಟು ಸಕ್ಷಮರಾಗ್ಬೋದು, ಅಥವಾ ನಾವು ಇಂಥ ಎಲ್ಲ ದುಶ್ಚಟಗಳಿಗೆ ದಾಸರಾಗದೆ ಬಲಿಯಾಗದೆ ನಮ್ಮವರನ್ನು ನಮ್ಮನ್ನು ಕಾಪಾಡ್ಕೊಳ್ಳೋಕ್ಕೆ ಅನುಕೂಲವಾಗ್ಬೋದು, ಅನುವಾಗ್ಬೋದು ಅನ್ನೋ ಕಾರಣಕ್ಕಾಗಿ ಕ್ರಿಟಿಕಲ್ ಕೀರ್ತನೆಗಳನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಸಾಮಾನ್ಯವಾಗಿ ನಿರ್ದೇಶಕರು ಥರದ ನಿಲುವನ್ನು ವಾಚ್ಯ ರೂಪದಲ್ಲಿ ಹೇಳೋಕೆ ಸಾಧ್ಯ ಆಗೋದಿಲ್ಲ, ಆದರೆ ವಾಚ್ಯ ರೂಪದಷ್ಟೇ ಅಲ್ಲದೆ ದೃಶ್ಯ ರೂಪದಲ್ಲಿ ಕಟ್ಕೊಳ್ಳುವಂಥ ಪ್ರಯತ್ನವನ್ನು ಕುಮಾರ್ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಈಗ ಒಂದು 2-3 ಸಿನಿಮಾಗಳನ್ನು ಗಮನಿಸಿದ್ದೇನೆ. ಆ 2 ಚಿತ್ರಗಳಲ್ಲಿ ಅವರು ತಮ್ಮ ಬದ್ಧತೆ ಇದೆಯಲ್ಲ, ಮಾಧ್ಯಮ ಬದ್ಧತೆಯನ್ನು ಅವರು ಕಾಪಾಡಿಕೊಂಡಿರೋದು ನನಗೆ ತುಂಬ ವಿಶೇಷ ಅಂತ ಅನಿಸಿದೆ. ಈ ಬದ್ಧತೆಯನ್ನು ನಿರಂತರವಾಗಿ ಚಿರಂತನಾಗಿ ಇಟ್ಕೊಳ್ಳಿ ಅವರು ಅಂತ ನಾನು ಅವರನ್ನು ಆಗ್ರಹಿಸ್ತೇನೆ ಒಂದು. ಎರಡನೇದು, ಕೇವಲ ಉದ್ಯಮ ಮಾಡಿಕೊಂಡು ಹಣಕ್ಕಾಗಿ ಹಣ ಸಂಪಾದನೆಗಾಗಿಯೇ ಮಾಡ್ಬೋದಂಥ ಅನೇಕ ಕೆಲಸಗಳನ್ನು ನಾವು ನೋಡ್ತಾ ಇರ್ತೇವೆ, ಅದರ ಭಾಗವಾಗಿಯೂ ಇರ್ತೇವೆ. ಗಾಜಿನ ಮನೆಯ ನಮ್ಮ ವಾಸ ಇದೆ, ಹಾಗಾಗಿ ಗಾಜಿನ ಮನೆಯ ಮೇಲೆ ನಾವು ಗಾಜಿನ ಮನೆಯಲ್ಲೇ ವಾಸಿಸ್ತಿದ್ದೇವೆ ಅನ್ನೋ ಕಾರಣಕ್ಕಾಗಿ ಇತರರು ನಮ್ಮ ಮೇಲೆ ಕಲ್ಲಿಸಬಹುದು, ನಾವು ಇತರರ ಮೇಲೆ ಕಲ್ಲಿಸಬಾರ್ದು ಅನ್ನೋ ಎಚ್ಚರ ನಮಗಿದ್ದೇ ಇದೆ. ಆ ಎಚ್ಚರದ ನಡುವೆಯೂ ಅವರು ಆಯ್ಕೆ ಮಾಡಿಕೊಂಡಂಥ ವಸ್ತು ಅವರನ್ನು ಮತ್ತೊಂದು, ಅವರು ಕುಮಾರರಲ್ಲ, ಅವರು ಪ್ರೌಢರು ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡುತ್ತೆ. ಅವ್ರು ಮಾಡ್ತಿರುವಂಥ ಕೆಲಸಗಳು ನಿರಂತರತೆಯನ್ನು ಪಡ್ಕೊಳ್ಳಿ, ಅವರು ಚಿರಂತನವಾಗಿ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಲಿ, ಮತ್ತು ಮಾಧ್ಯಮದ ಸದ್ಬಳಕೆಯನ್ನು ಹೀಗೆ ಮಾಡ್ಕೊಳ್ತಾ ಇರಲಿ ಅಂತ ನನಗೆ ಆಶಿಸ್ತಾ. ನಮ್ಮನ್ನು ನೋಡ್ತಿರುವಂಥವ್ರು ಯಾರು ಅನ್ನದಾತ, ನಾವು ಯಾವಾಗಲೂ ಅವರನ್ನು ಪ್ರೇಕ್ಷಕ ಮಹಾಪ್ರಭೋ, ನಾವೆಲ್ಲ ರಂಗಕರ್ಮಿಗಳು, ನಾವು ಪ್ರೇಕ್ಷಕ ಮಹಾಪ್ರಭೋ ಅಂತಲೇ ಕರ್ಕೊಂಡಿದ್ದೇವೆ. ಅವರು ತೀರ್ಮಾನ ಮಾಡ್ತಾರೆ ಯಾವುದನ್ನು ನೋಡಬೇಕು ಯಾವ್ದು ನೋಡಬಾರ್ದು ಅಂತ. ಪ್ರತಿ ಸಾರಿಯೂ ಹಾಗೆ ಆಗ್ತದೆ. ಒಂದು ಸಮೀಕ್ಷೆ ಆಧಾರ ಪ್ರಕಾರದಲ್ಲಿ ಒಂದು 100 ಜನರಲ್ಲಿ 5 ಜನರು ಮಾತ್ರವೇ ಈ ಥರದ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡುವಂಥ ದೊಡ್ಡ ಕೆಟ್ಟ ವ್ಯವಸ್ಥೆ ಒಂದು ಆಗೋಗ್ಬಿಟ್ಟಿದೆ. ಮುಂದಿದ್ದ ಮನೋರಂಜನೆ, ಮುಂದಿದ್ದ ಆಕರ್ಷಣೆ, ಮುಂದಿದ್ದ ಆಸ್ಥೆ ಈಗ ಇದೆಯೇ ಅಂತ ಗುಮಾನಿಯಿಂದ ನೋಡುವಂಥ ಪರಿಸ್ಥಿತಿಯಲ್ಲೂ ಸಹ ಇಂಥ ವೈರಾಣು ನಮ್ಮ ಬದುಕನ್ನು ಹೈರಾಣು ಮಾಡಿದಾಗ್ಯೂ ಸಹ ಅವರು ದಿಟ್ಟತನದಿಂದ ಇಂಥ ಸಿನಿಮಾಕ್ಕೆ ಕೈ ಹಾಕಿರೋದು, ತಾವೆಲ್ಲರೂ ಚಿತ್ರಮಂದಿರಗಳಿಗೇ ಬಂದು ಇಂಥ ಸಿನಿಮಾಗಳನ್ನು ನೋಡಿ ಅದರಿಂದ ಏನಾದರೂ ಪಡ್ಕೊಂಡು ಹೋಗೋದಕ್ಕೆ ಅನುವಾಗುತ್ತೆ, ಅವಕಾಶವಾಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಈ ಎಲ್ಲ ಮಾಧ್ಯಮ ಸಜ್ಜನರ ಮುಖಾಂತರ, ನಾವೆಲ್ಲ ಸಜ್ಜನ ವಿಧೇಯರು ಅಂತ ಕರ್ಕೊಳ್ತೇವೆ. ನಾವು ದುರ್ಜನರಿಗೆ ಖಂಡಿತವಾಗಿ ವಿಧೇಯರಾಗುವುದಿಲ್ಲ, ಆದರೆ ಪ್ರೇಕ್ಷಕ ಯಾವಾಗಲೂ ಸಜ್ಜನ, ಅವನು ಸಹೃದಯ, ನಾವು ಮಾಡಿದಂಥ ಅಷ್ಟನ್ನು ಹೊಟ್ಟೆಗೆ ಹಾಕೊಳ್ತಿದ್ದಾನೆ, ಇದನ್ನು ಅವನು ಎದೆಗೆ ಇಟ್ಕೊಳ್ಳುವಂಥ ಕೆಲಸ ಇದೆ. ಎಲ್ಲರೂ ಮಾಡಿದಂಥ ಅಷ್ಟು ತಪ್ಪು ಕೆಲಸಗಳನ್ನು ಹೊಟ್ಟೆಗೆ ಹಾಕೊಳ್ಳುವಂಥ ಪ್ರೇಕ್ಷಕ ಮಹಾಪ್ರಭು ಇರೋದಾದರೆ ಈ ಚಿತ್ರದ ಅಡಕವನ್ನು ಧೈರ್ಯವಾಗಿ ಹೇಳುತ್ತದೆ ಏನು ಅಂತ ಹೇಳಿದ್ರೆ, ತಾನು ಎದೆಯಲ್ಲಿ ಇಟ್ಕೊಂಡು ತನ್ನ ಮಸ್ತಕಕ್ಕೆ, ಪುಸ್ತಕದಲ್ಲಿ ಓದೋದನ್ನು ಮಸ್ತಕಕ್ಕೆ ಬರೋದು ಭಾಳ ಕಷ್ಟ ಅಂತಿದೆ. ಈ ಚಿತ್ರದ ಮುಖಾಂತರ ತಾನು ಒಂದು ಸಂದೇಶವನ್ನು ಹೊತ್ಕೊಂಡು ಹೋಗ್ಬೋದು, ತಾನು ತನ್ನ ಬದುಕನ್ನು ರೂಪಿಸ್ಕೊಳ್ಬೋದು, ಅಥವಾ ತಾನು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕಲಿಕೆ ಆಗ್ಬೋದು. ಇಂಥ ಎಲ್ಲ ಕಲಿಕೆಗಳಿಗೆ ಕ್ರಿಟಿಕಲ್ ಕೀರ್ತನೆಗಳು ಸಾಕ್ಷಿ ಆಗಲಿದೆ ಅನ್ನೋ ಮಾತನ್ನು ಹೇಳ್ತಾ ನಾನು ತುಂಬ ದೀರ್ಘವಾಗಿ ಮಾತಾಡಿದೆ. ಕ್ಷಮೆ ಇರಲಿ ಎಲ್ಲ ವೀಕ್ಷಕ ಬಾಂಧವರಿಗೆ. ಅದರಿಗೆ ಕುಮಾರರ ಬಗ್ಗೆ ಭರವಸೆ ಮೂಡಿಸ್ತಾರೆ, ಮತ್ತು ಸ್ಥಾಪಿಸ್ತಾರೆ. ತಮ್ಮನ್ನು ತಾವು ಸ್ಥಾಪಿಸ್ಕೊಳ್ಳೋದಕ್ಕೆ ಕೇವಲ ನಿರ್ದೇಶಕರಾಗಿ ಅಷ್ಟೇ ಅಲ್ಲ, ಮಾಧ್ಯಮ ಬಳಕೆದಾರರಾಗಿ ತಮ್ಮನ್ನು ತಾವು ಸ್ಥಾಪಿಸ್ಕೊಳ್ತಾರೆ. ಅಂಥ ಬಳಕೆದಾರರು ನಿರಂತರವಾಗಿ ಚಿರಂತನವಾಗಿ ಉತ್ತರೋತ್ತರ ಬೆಳೀತಾ ಇರಬೇಕು. ಇಂಥವರು ಅಕಸ್ಮಾತ್ ಇಂಥ ಚಿತ್ರಗಳಿಂದ ಅಕಸ್ಮಾತ್ ಪ್ರೇಕ್ಷಕರು ಕೈ ಹಿಡಿದೆ, ಅವರೇನು ಬಂದು ಒಂದು ಬೇರೆ ದಾರಿಯನ್ನು ಹಿಡಿದ್ಬಿಟ್ರು ಅಂತ ಹೇಳಿದ್ರೆ, ಒಂದು ಖಿನ್ನತೆಗೆ ಒಳಗಾಗ್ಬಿಡ್ತು ಅಂತ ಹೇಳಿದ್ರೆ, ಬಹು ಸಾಧ್ಯತೆಗಳೇನಿವೆ, ಬಹು ಬಲಿಗಳ ಸಾಧ್ಯತೆಗಳೇನಿವೆ, ಅವೆಲ್ಲವೂ ನಾಶವಾಗ ಸಾಧ್ಯ ಇದೆ. ಹಾಗಾಗಿ ಆ ಕಾರಣಕ್ಕಾಗಿ ಆದ್ರೂ ಇತರ ಸಹೃದಯ
ಮತ್ತು ಸಜ್ಜನಿಕೆ ಉಳ್ಳಂಥ ಮತ್ತು ಅದ್ಭುತವಾದಂಥ ಕಥಾವಸ್ತು ಉಳ್ಳಂಥ ಚಿತ್ರಗಳಿಗೆ ಹೆಚ್ಚು ಪ್ರೋತ್ಸಾಹ ಕನ್ನಡದ ಪ್ರೇಕ್ಷಕ ಗಮ್ಯಾನಗಳಿಂದಲೂ ಕೊಡಬೇಕಾಗಿದೆ. ಅಂಥ ಅಭಿಮಾನವನ್ನು ನಿರಂತರ ತೋರಿಸ್ತಾ ಬಂದಿದ್ದೀರಿ. ಶತಮಾನದ ಅಂಚಿಗೆ ಬಂದಿದ್ದೇವೆ ನಾವು. 3.5 ಸಾವಿರ ಮುದಕ್ಕೂ ಮಿಗಿಲಾದ 4.5 ಸಾವಿರಕ್ಕೂ ಮಿಗಿಲಾದಂಥ ಚಿತ್ರಗಳನ್ನು ನೋಡಿ ಅರಗಿಸ್ಕೊಂಡಂಥವ್ರು ಇದೊಂದು ಖಂಡಿತವಾಗಿಯೂ ಹೊರೆಯಾಗಲಾದು. ದಯಮಾಡಿ ಕೀರ್ತಿಗಳನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಎಂದಿನಂತೆ ಆಶೀರ್ವದಿಸಿ ಇಂಥ ನಿರ್ದೇಶಕರು ಮತ್ತು ಇಡೀ ತಂಡ ಎಲ್ಲ ಕೆಲಸ ಮಾಡಿದ್ದಾರೆ ಅವರೆಲ್ಲರನ್ನು ಬೆಳೆಸುವಂತಹ ಕೆಲಸವನ್ನು ಮಾಡಿ. ಕಲಾವಿದರು ಮೂಲತಃ ಯಾಚಕರು, ನಾವು ಯಾಚಿಸ್ತಿದ್ದೇವೆ, ನಮಗೆ ಅದೆಲ್ಲ ಎಗ್ಗಿಲ್ಲ. ಯಾಚನೆಯ ಮುಖಾಂತರವೇ ನಾವು ಕೇಳುವಂಥದ್ದು. ಕಲಾ ಪೋಷಕರು ನೀವು, ನಾವು ಕಲೋಪಾಸಕರು, ನೀವು ಕಲಾ ಪೋಷಕರು. ನಿಮ್ಮ ಪೋಷಣೆ ಇಲ್ಲದೆ ಉಪಾಸನೆ ಉಪಯೋಗಕ್ಕೆ ಬರೋದಿಲ್ಲ. ಅಂಥ ಉಪಾಸನೆಯನ್ನು ಮಾಡ್ತಿರುವಂಥವ್ರ ಕೈ ಹಿಡಿದು ಬೆಳೆಸಬೇಕು ಅಂತ ಹೇಳಿ ನಾನು ವಿನಮ್ರವಾಗಿ ಭಾಗ್ಯದ ಶಿರಾ ಮತ್ತು ಮುಗಿದ ಕರದೊಟ್ಟಿಗೆ ಬೇಡ್ಕೊಳ್ತೀನಿ. ನಮಸ್ಕಾರ.